ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಅವರು ಒಂದು ವರ್ಷ ನಡೆಸಿದಾರಲ್ಲ ಈ ಸರ್ಕಾರ ಆಡಳಿತ, ಯಾರಿಗಾದರೂ ಸರಿ ಅನಿಸಿದ್ಯಾ? ಒಂದು ವರ್ಷದಲ್ಲಿ ಸುಮಾರು 900 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 900 ಜನ ಕುಡಿಯೋ ನೀರಿಗೆ ಹಾಹಾಕಾರ, ರೈತರಿಗೆ ಬೆಳೆ ಬೆಳೆಯೋಕ್ಕೂ ಕೂಡ ಕೆಲವು ಕಡೆ ಗೊಬ್ಬರನೂ ಸಿಗ್ತಾ ಇಲ್ಲ, ಈಗ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಅವಾಂತರಗಳ ಮಧ್ಯನೂ ಕೂಡ ಎಲ್ಲನೋಗ್ಲಿ ಸರ್ಕಾರದ ಖಜಾನೆ ಏನಾನ ತುಂಬಿದೆಯಾ ಅಂತ ಹೇಳಿದ್ರೆ, ಸರ್ಕಾರದ ಖಜಾನೆ ಖಾಲಿ ಖಾಲಿ. ನಾನು ಹೇಳ್ತೀನಿ ಮೇಷ್ಟ್ರುಗಳಿಗೆ, ಇನ್ನೆರಡು ತಿಂಗಳಾದರೆ ಮೇಷ್ಟ್ರುಗಳಿಗೆ ಸಂಬಳ ಇಲ್ಲ. ಇನ್ನ ಎರಡು ತಿಂಗಳ ಒಳಗಡೆ ಮೇಷ್ಟ್ರುಗಳು ಸಂಬಳಕ್ಕೆ ಟ್ರೆಜರಿಗೆ ಬರಬೇಡಿ, ಯಾಕೆಂದರೆ ದುಡ್ಡಿಲ್ಲ, ದುಡ್ಡಿಲ್ಲ. ಈಗ ನೀವೇನೋ ಹೇಳಿದ್ರಲ್ಲಪ್ಪ, ಈಗ ಒಟ್ಟಾರೆ ಈ ಸರ್ಕಾರ ಪಾಪರ್ ಔಟಿದೆ. ಕುಮಾರಣ್ಣ ಅವ್ರು ಹೇಳ್ತಾ ಇದ್ರು, ಏನ್ ಬ್ರದರ್ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಇವರು ಆ ಫ್ರೀ 2000 ಕೊಡ್ತಾರ ಗ್ಯಾರಂಟಿ ಅಂತ ಕೇಳ್ತಾ ಇದ್ರು. ಗ್ಯಾರಂಟಿ ಅಲ್ಲ, ಗ್ಯಾರಂಟಿ ಕೊಡೋದೇ ಇಲ್ಲ. ಎಲೆಕ್ಷನ್ಗೋಸ್ಕರ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಒಂದು ಗೂಬೆ ಕೂತರಿಸ್ಬಿಟ್ಟು ಅದನ್ನು ಕೈ ಎತ್ತುತ್ತಾರೆ. ಯಾಕೆಂದ್ರೆ ದುಡ್ಡಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಹಾಲೊಂದು ಕೊಡ್ಬೇಕಲ್ಲ, ಈಗ ಹಳ್ಳಿಗಳ ಕಡೆ ಹಾಲು ಹಾಕಿರೋಂಥವ್ರಿಗೆ ಸೊಸೈಟಿಗಳಿಗೆ 8 ತಿಂಗಳಿಂದ ಸುಮಾರು 850 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಅಕ್ಕಿ ದುಡ್ಡು ಕೊಟ್ಟಿಲ್ಲ, ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಆಂಬುಲೆನ್ಸ್ ಡ್ರೈವರ್ಗೆ ಸಂಬಳ ಇಲ್ಲ. ಸಬ್ಸಿಡಿ ಮಕ್ಕಳು ಕೊಡಬೇಕಾಯ್ತು, ಆ ಸಬ್ಸಿಡಿನೂ ಇಲ್ಲ. ಏನು ಕೇಳಿದ್ರು ಒಂದೇ ಅವರು, ಏ 2000 ರೂಪಾಯಿ ಕೊಟ್ಟಿಲ್ಲನಪ್ಪ ಅಂತಾರೆ. ಹಾಂ, ಸ್ಕಾಲರ್ಶಿಪ್ ಪ್ರಶ್ನೆನೇ ಇಲ್ಲ, ಅದನ್ನ ಮುಚ್ಚಿಟ್ಬಿಟ್ಟು ಅವ್ರೀಗ. ಈ ಪರಿಸ್ಥಿತಿ ನೀವು ಕೇಳಿ, ಇಲ್ಲಿ ಎಮ್ ಎಲ್ ಎಗಳವರೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎನ್ ಕೇಳಿ, ಅವ್ರ ಯೋಗ್ಯತೆಗೆ ಒಂದು ವರ್ಷದಲ್ಲಿ ಒಂದು ರಸ್ತೆಗೆ ಅನುದಾನ ತಂದವರ ಕೇಳಿ, ಒಂದು ರಸ್ತೆಗೆ, ಒಂದು ಶಾಲೆ ಎಲ್ಲನೋಗ್ಲಿ, ಒಂದು ಶಾಲೆಗೆ ನಾನು ಅನುದಾನ ತಂದವರ ಕೇಳಿ, ಒಂದು ಆಸ್ಪತ್ರೆಗೆ ಅನುದಾನ ತಂದವರ ಕೇಳಿ, ಹೇಳಿಲ್ಲ. ಮುಖ್ಯಮಂತ್ರಿ ಮನೆಗಳಿಗೆ ಹೋಗೋದು ಬಿಟ್ಟು ಒಂದು ವರ್ಷ ಆಗಿದೆ, ಎಮ್ ಎಲ್ ಎಗಳು ಯಾರೂ ಹೋಗಲ್ಲ. ಒಬ್ಬರ ಹತ್ರನೂ ಹಣ ತರೋ ಅಂತ, ಕ್ಷೇತ್ರದ ಅಭಿವೃದ್ಧಿ ಮಾಡೋ ಅಂತ ಶಕ್ತಿ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗೂ ಯಾರಿಗೂ ಉಳಿದಿಲ್ಲ. ಇವತ್ತು ಯಾರು ಹೋದ್ರೂ ಕೂಡ ಒಂಥರ ಡಿ ಕೆ ಶಿವಕುಮಾರ್ ರೌಡಿಸಮ್ ಥರ ಸಿದ್ದರಾಮಯ್ಯನವರು ರೋಪ್ ಹಾಕೋದು, ಇವೆರಡು ಮಾಡಿ ಒಬ್ಬ ಎಮ್ ಎಲ್ ಎನೂ ಮುಖ್ಯಮಂತ್ರಿ ಮನೆಗೂ ಹೋಗಲ್ಲ, ಉಪಮುಖ್ಯಮಂತ್ರಿ ಮನೆಗೂ ಹೆಜ್ಜೆ ಇಕ್ಕಲ್ಲ. ಈ ಪರಿಸ್ಥಿತಿ, ಸರ್ಕಾರ ದಿವಾಳಿ ಔಟ್ ಇದೆ. ನಿಮಗೂ ಗೊತ್ತಾಗ್ತದಲ್ಲ, ಇಷ್ಟೆಲ್ಲ ನಾವು ಹೇಳಿದ್ಮೇಲೆ ನಿಮಗೂ ಗೊತ್ತಾಗಿದೆ. ಕುಮಾರಣ್ಣನು ಹೇಳ್ತಾರೆ, ಬ್ರದರ್ ನಮ್ಮ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನವರು ಕುಮಾರಣ್ಣ ಅವ್ರ ಸರ್ಕಾರ ಇತ್ತಲ್ಲ, ಆಗ ಅಭಿವೃದ್ಧಿ ಆದಂಥ ರಾಜ್ಯದಲ್ಲಿ ಅಭಿವೃದ್ಧಿ ಕಂಡ್ರೆ ನಾನು ಈ ಮನೆಯಾಳ ಕಾಂಗ್ರೆಸ್ ಜೊತೆನೂ ಮಾಡ್ಕೊಂಡಿದ್ದೆ, ಒಂದು ವರ್ಷನೂ ಕೂಡ ನನ್ನ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಇವರು, ಅಂಥ ಮನೆಯಾಳ ಕಾಂಗ್ರೆಸ್ ಅವರು ಇವರು ಅಂತ. ಅಂದರೆ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಇರಲ್ಲ, ಲೂಟಿ ನೋಡಿ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ 100,000 ಕೋಟಿ ಬೇಕು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರೆ 100,000 ಕೋಟಿ ಬೇಕು. 1 ರೂಪಾಯಿ ಕೊಟ್ಟಿಲ್ಲ ಒಂದು ವರ್ಷದಲ್ಲಿ, ಒಂದೇ 1 ರೂಪಾಯಿ, 1 ರೂಪಾಯಿ ಅನುದಾನನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ನಾಳೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಟ್ಯಾಕ್ಸ್ ಪೇಯರ್ಸ್ ಅವರು ಮಾಡೋರಲ್ಲ, ಡೆಲ್ಲಿಗೆ ಹೋಗಿ ಕರ್ನಾಟಕದ ತೆರಿಗೆ ಕರ್ನಾಟಕಕ್ಕೆ ಅಂತ ಈಗ ಬೆಂಗಳೂರವರು ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ನಮಗೆ ಕೊಡಿ ಅಂತೇಳಿ